ಮನೆ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ವೀಕ್ಷಕರೇ ನಮಸ್ಕಾರ ಎಲ್ರು ಕೂಡ ಭಾರಿ ಕುತೂಹಲದಿಂದ ಕಾಯ್ತಾ ಇದೀರಿ ಕರ್ನಾಟಕ ಟಿವಿಯಲ್ಲಿ ಪೊಲಿಟಿಕಲ್ ಟ್ರೆಂಡ್ ಆ ಪೊಲಿಟಿಕಲ್ ನ್ಯೂಸ್ ನ ಹೆಡ್ ಆಫೀಸ್ ಅಂದ್ರೆ ಅದು ಕರ್ನಾಟಕ ಟಿವಿ ಪೊಲಿಟಿಕಲ್ ನ್ಯೂಸ್ ನೋಡಬೇಕು ಅನ್ನೋದು ಕರ್ನಾಟಕ ಟಿವಿ ನೋಡ್ತೀರಿ ಗೊತ್ತು ನಿಮ್ಮ ಭರವಸೆನ ಉಳಿಸಿಕೋಬೇಕು ಅದೇ ಸಲ ಕೆಲಸ ಮಾಡ್ತಾ ಇದೀವಿ ರಾಜಕಾರಣದ ಪ್ರತಿಯೊಂದು ಸುದ್ದಿಗಳನ್ನ ನಾವು ನಿಮ್ಗೆ ತಲುಪಿಸ್ತಾ ಇದೀವಿ ನಿಮ್ಮ ಕೈಯಲ್ಲೇ ಇದೆ ಇಡೀ ಕರ್ನಾಟಕ ಇಡೀ ಕರ್ನಾಟಕದ ಸುದ್ದಿಗಳನ್ನ ನಾನು ನಿಮಗೆ ಕೊಡ್ತಾ ಇದೀವಿ ಪೊಲಿಟಿಕಲ್ ಸುದ್ದಿಗಳನ್ನ ನವೆಂಬರ್ ಮತ್ತು ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ಎರಡು ತಿಂಗಳ ಕರ್ನಾಟಕ ರಾಜಕಾರಣದ ಚಿತ್ರಣ ಹೇಗಿತ್ತು ಯಾವ ರೀತಿ ಟ್ರೆಂಡ್ ಇತ್ತು ಅಂತ ಕೊಟ್ಟಿದ್ವಿ ಈ ತಿಂಗಳು ಕೂಡ ಡಿಸೆಂಬರ್ ಅಂತ್ಯಕ್ಕೆ ಬಂದು ನಿಂತಿದ್ದೀವಿ ಈ ಮಂತ್ ಅಲ್ಲಿ ಏನಿದೆ ಏನೇ ಬದಲಾವಣೆ ಆಯಿತು ಜೆ ಡಿ ಎಸ್ನಲ್ಲಿ ಪಂಚರತ್ನ ರಥಯಾತ್ರೆ ಶುರು ಮಾಡಿದ್ರು ಕುಮಾರಸ್ವಾಮಿ ಅವರು ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರು ಅವರು ಕೂಡ ವಿಧಾನಸಭಾ ಜೋಡೆ ಜೋಡೆತ್ತಿನ ರೀತಿ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಫೈನಲ್ ಮಾಡೋಕೆ ಮಾತುಕತೆ ಮಾಡ್ಕೊಂಡು ಕೂತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಋಣಾತ್ಸವ ಕಾಣ್ತಾ ಇದೆ ಇದೆಲ್ಲ ಏನ್ ಇಂಪ್ಯಾಕ್ಟ್ ಆಗಿದೆ ಜನಾರ್ದನ್ ರೆಡ್ಡಿ ಅವರು ರಾಜಕೀಯ ಹೊಸ ಹೆಜ್ಜೆಯನ್ನು ಇಡ್ಲಿ ಕೊಟ್ಟಿದ್ದಾರೆ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅದೇನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಏನಾಗಬಹುದು ಗುಜರಾತ್ ಫಲಿತಾಂಶ ಬಂದಿದೆ ಕಳೆದ ತಿಂಗಳ ನವೆಂಬರ್ ಸರ್ವೆ ನಂತರ ನಾವು ಕರ್ನಾಟಕ ಟಿವಿ ಸರ್ವೆ ಆದ್ಮೇಲೆ ಗುಜರಾತ್ ಫಲಿತಾಂಶವಿದೆ ಅದೇನಿಲ್ಲ ಇಂಪ್ಯಾಕ್ಟ್ ಆಗುತ್ತೆ ಹಿಮಾಚಲ ಪ್ರದೇಶದಲ್ಲಿ ಈ ನಾಯವಾಗಿ ಸೋತಿದೆ ಬಿಜೆಪಿ ಅದೇನಿಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಗುಜರಾತ್ ಗೆದ್ದೆವೆಂದು ಬೀಗೆ ಕರ್ನಾಟಕಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಗುಜರಾತ್ ಗೆದ್ದು ಬೀಗುವಾಗ ಪಕ್ಕದಲ್ಲಿ ತಿರುಗಿ ಹಿಮಾಚಲ ಪ್ರದೇಶವನ್ನು ನೋಡಿದ್ರೆ ಬಿಜೆಪಿ ಗೊತ್ತಾಗುತ್ತೆ ಗುಜರಾತೇ ಬೇರೆ ಹಿಮಾಚಲ ಪ್ರದೇಶ ಬೇರೆ ರಿಸಲ್ಟ್ ಅನ್ನುವಾಗ ಗುಜರಾತ್ ಇಂಪ್ಯಾಕ್ಟ್ ಇಲ್ಲೇ ಆಗುತ್ತೆ ಹಿಮಾಚಲ ಇಂಪ್ಯಾಕ್ಟ್ ಹಿಂಗಾಗುತ್ತೆ ಅಂತ ಬಿಜೆಪಿಯ ಈ ಹಿಮಾಚಲ ಪ್ರದೇಶದ ಸೋಲನ್ನು ನೋಡಿ ಕಾಂಗ್ರೆಸ್ ಅವರು ಸಂಭ್ರಮಿಸುವ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಗೆದ್ದಿದ್ದೀವಿ ಅಂತ ಹೌದು ಅಲ್ಲಿ ಬಿಜೆಪಿ ಮನೆಯೊಂದು ಮೂರು ಬಾಗ್ಲಾದ ಕಾರಣ ಅಲ್ಲಂಗಾಯ್ತು ಚುನಾವಣೆಯನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಕಾರಣ ಆಮ್ ಆದ್ಮಿ ಪಾರ್ಟಿ ಬಂದ ಕಾರಣ ಗುಜರಾತ್ ಕಾಂಗ್ರೆಸ್ ಹಿನ್ನಾಯ ಸೋಲುವಂತಾಯಿತು ಕರ್ನಾಟಕದ ಚಿತ್ರಣ ಬೇರೆ ಥರ ಇದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಖರ್ಗೆ ಕಾಂಗ್ರೆಸ್ ಶಿ ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಇಲ್ಲೂ ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಣ ಹೈಕಮಾಂಡ್ ಬಣ ಇವೆಲ್ಲ ಚರ್ಚೆ ಯಡಿಯೂರಪ್ಪ ವಿರೋಧಿ ಬಣ ಯಡಿಯೂರಪ್ಪ ಪರಬಣ ಈ ಥರದ್ದು ಬಿಜೆಪಿ ಜೆ ಡಿ ಎಸ್ ನೋ ನಾವೆಲ್ಲ ಒಂದೇ ಮಿಷನ್ ಒನ್ ಟೂ ತ್ರೀ ಅಂದರೂ ಸಹ ತೊಂಬತ್ತ್ ಮೂರಕ್ಕೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಟಿಕೆಟ್ ಫಸ್ಟ್ ಘೋಷಣೆ ಮಾಡಿದ ಇವರು ಜೆ ಡಿ ಎಸ್ ಪಕ್ಷದವರು ಎಲ್ಲವನ್ನೂ ಘೋಷಣೆ ಮಾಡಿ ತನ್ನ ಸಹೋದರ ಎಚ್ ಡಿ ರೇವಣ್ಣ ಅವರ ವ್ಯಾಪ್ತಿಗೆ ಬರುವಂತಹ ಹಾಸನ ಜಿಲ್ಲೆಗೆ ಟಚ್ ಮಾಡಿಲ್ಲ ಕುಮಾರಣ್ಣ ಹೌದು ಬಿಟ್ಟಿದ್ದಾರೆ ಇದೆಲ್ಲವೂ ಕೂಡ ಈ ಸರಿ ಪರಿಣಾಮ ಬೀರುತ್ತೆ ಈ ರೀತಿಯ ಈ ಮಂತಿನ ಡಿಸೆಂಬರ್ ತಿಂಗಳ ಕರ್ನಾಟಕ ಟಿವಿ ಮೆಗಾ ಸರ್ವೆಯಲ್ಲಿ ಅದೆಲ್ಲ ರಿಪೋರ್ಟ್ ಇರುತ್ತೆ ಏನೇನು ಇಂಪ್ಯಾಕ್ಟ್ ಆಗ್ತದೆ ಪಂಚರತ್ನ ರಥ ಯಾತ್ರೆ ಜೊತೆಗೆ ಟಿಕೆಟ್ ಅನೌನ್ಸ್ ಮಾಡಿರೋದು ಜನಾರ್ದನ್ ರೆಡ್ಡಿ ಅವರ ಹೆಜ್ಜೆ ಎಲ್ಲವೂ ಕೂಡ ಒಳಗೊಂಡಂತ ಚಿತ್ರಣ ಇದಾಗಿರುತ್ತೆ ಎಸ್ ಮೊದಲನೇದಾಗಿ ನಾನೀಗ ಬೆಳಗಾವಿ ಜಿಲ್ಲೆ ಕಡೆ ಹೋಗ್ತಾ ಇದೀನಿ ಮೊದಲ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕಿತ್ತೂರು ಕರ್ನಾಟಕ ಭಾಗ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಮೀಟರ್ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಬೆಳಗಾವಿಯಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಹತ್ತನ ಬಿಜೆಪಿ ಗೆದ್ದಿದ್ರು ಎಂಟಲ್ಲ ಕಾಂಗ್ರೆಸ್ ಅವರು ಗೆದ್ದಿದ್ರು ಆದ್ರೆ ಬದಲಾದ ಸನ್ನಿವೇಶದಲ್ಲಿ ರಮೇಶ್ ಜಾರಕಿಹೊಳಿ ಶ್ರೀಮಂತ್ ಪಾಟೀಲ್ ಮಹೇಶ್ ಕುಮಟಳ್ಳಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಸೇರಿದ್ರು ಬಿಜೆಪಿಯಿಂದ ಗೆದ್ರು ಆಗ ಬಿಜೆಪಿ ಸಂಖ್ಯೆ ಹತ್ತರಿಂದ ಹದಿಮೂರಕ್ಕೋಯಿತು ಕಾಂಗ್ರೆಸ್ ಎಂಟರಿಂದ ಇಳಿತು ಸಂಖ್ಯೆ ಈ ಬಾರಿ ಏನು ನವೆಂಬರ್ ತಿಂಗಳಲ್ಲಿ ಎಂಟು ಬಿಜೆಪಿ ಎಂಟು ಕಾಂಗ್ರೆಸ್ ಎರಡು ಅದರ್ಸ್ ಅಂತಿತ್ತು ಡಿಸೆಂಬರ್ ಸರ್ವೆ ಏನು ಹೇಳುತ್ತೆ ಕರ್ನಾಟಕ ಟಿವಿದು ನೋಡುವಂಥ ಸಮಯ ಮೊದಲನೇದಾಗಿ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ ನಿಪ್ಪಾಣಿಯಲ್ಲಿ ಸಚಿವೆ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ಪ್ರತಿನಿಧಿಸ್ತಾ ಇದ್ದಾರೆ ಅವರು ಬಿಜೆಪಿಯಿಂದ ಈ ಬಾರಿ ಅವರೇ ಅವ್ರು ಬಿಟ್ಟು ಬೇರೆ ಅವ್ರಿಗೆ ಅನ್ನೋ ಚರ್ಚೆ ಇಲ್ಲ ಅಂಡ್ ಕಾಂಗ್ರೆಸ್ ಇಂದ ಕಾಕಸಾಯಿ ಪಾಟೀಲ್ ರಾವ್ ಚಿಂಗ್ಳೆ ವೀರ್ ಕುಮಾರ್ ಪಾಟೀಲ್ ಮಾಜಿ ಎಂ ಎಲ್ ಸಿ ಇವರೆಲ್ಲರೂ ಕೂಡ ಟಿಕೆಟ್ ಅನ್ನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂಡ್ ಉತ್ತಮ್ ಪಾಟೀಲ್ ಅವರು ಇಂಡಿಪೆಂಡೆಂಟ್ ಅಥವಾ ಜೆ ಡಿ ಎಸ್ ಅಥವಾ ಹಾಪಿಂದ ಕಂಟೆಸ್ಟ್ ಮಾಡಬಹುದು ನಾನಾಗಲೇ ಹೇಳಿದೆ ಶಶಿಕಲಾ ಜೊಲ್ಲೆ ಪಕ್ಷ ಅನ್ನೋ ಕಾರಣಕ್ಕೆ ಗೆಲ್ತಾ ಇಲ್ಲ ಶಶಿಕಲಾ ಜೊಲ್ಲೆ ಮಹಿಳೆ ಅನ್ನೋ ಅನುಕಂಪಲ ಗೆಲ್ತಾ ಇಲ್ಲ ಯಾರ್ದೋ ನಿರಳಲ್ಲಿ ಗೆಲ್ತಾ ಇಲ್ಲ ಶಶಿಕಲಾ ಜೊಲ್ಲೆ ಮಹಿಳೆ ಆದರೂ ಅವ್ನು ಲೀಡ್ ಮಾಡೋ ಕೆಪಾಸಿಟಿ ಇದೆ ಅವರಿಗೆ ಅವ್ರದೇ ಆದಂಥ ಪ್ರಭಾವವನ್ನು ಹೊಂದಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಪತಿ ಚಿಕ್ಕೋಡಿಯ ಸಂಸದರು ಸಹಕಾರಿ ಸಂಘದ ಮೇಲೆ ಭಾರಿ ಪ್ರಭಾವವನ್ನು ಬೀರಿದ್ದಾರೆ ಬಟ್ ಸಚಿವೆಯಾದಾಗ ಅವ್ರನ್ನ ಒಂದಷ್ಟು ಸುದ್ದಿಗಳೆಲ್ಲ ಆಯಿತು ಅವ್ರ ಬಗ್ಗೆ ಅದು ಇದು ಇದು ಅದು ಮೊಟ್ಟೆ ಗಿಟೆ ಎಲ್ಲ ಬಂತು ಬಟ್ ಅದೇನು ಇಲ್ಲ ಪರಿಣಾಮ ಬೀರದಂಗೆ ಕಾಣ್ತಾ ಇಲ್ಲ ಬಟ್ ನಿಪ್ಪಾಣಿಯಲ್ಲಿ ಕಳೆದ ಎರಡೂ ತಿಂಗಳ ನಮ್ಮ ಕರ್ನಾಟಕ ಟ್ರೆಂಡ್ ಏನಿತ್ತು ಕರ್ನಾಟಕ ಟಿವಿ ಮೆಗಾ ಸರ್ವೆ ಶಶಿಕಲಾ ಜೊಲ್ಲೆ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು ಈ ತಿಂಗಳು ಸಹ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಇನ್ನೂ ಯಾರು ಯಾಕೆಂದ್ರೆ ಲಕ್ಷ್ಮಣರಾವ್ ಸಿಂಗ್ಳೆ ಕುರುಬಾ ಕಮ್ಯುನಿಟಿಗೆ ಸೇರಿದಂತವರು ಸಿದ್ದರಾಮಯ್ಯ ಅವರ ಆಪ್ತ ಸೊ ಅವ್ರದ್ದು ಇದಿದೆ ಯಾರು ಕಾಂಗ್ರೆಸ್ ಇಂದ ಶಶಿಕಲಾ ಜೊಲ್ಲೆ ಅವ್ರನ್ನ ಫೇಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬೇರೆ ರೀತಿಯ ಚಿತ್ರಣ ಪಡೆಯಬಹುದು ಅಲ್ಲಿವರೆಗೂ ಸಹ ನಿಪ್ಪಾಣಿಯಲ್ಲಿ ಶಶಿಕಲಾ ಜೊಲ್ಲೆ ನಿರಾಳ ಕರ್ನಾಟಕ ಟಿವಿಯ ಮೆಗಾ ಸರ್ವೆಯಲ್ಲಿ ನಿಪ್ಪಾಣಿಯಲ್ಲಿ ಶಶಿಕಲಾ ಜೊಲ್ಲೆ ಮುನ್ನಡೆಯನ್ನು ಕಾಯ್ದುಕೊಂಡು ಡಿಸೆಂಬರ್ ತಿಂಗಳ ಸರ್ವೆ ಸರ್ವಲ್ಲಿ ಮನೆಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದ ನಗುನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ